ಮಕ್ಕಳಿಗೆ ಸಾಹಿತ್ಯದ ಅಭಿರುಚಿ ಮೂಡಿಸುವ ಅವಶ್ಯಕತೆ ಇದೆ. ಮಕ್ಕಳಿಗೆ ನಾವು ಸಾಹಿತ್ಯವನ್ನ ಓದುವ ಮೂಲಕ ಸಾಹಿತ್ಯವನ್ನ ಸಾಹಿತ್ಯದ ವಿಚಾರವನ್ನ ಅವರಿಗೆ ಹೇಳಬೇಕೆಂದು ಸುಳ್ಯ ತಾಲೂಕು 26ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಕೆಆರ್ ಗಂಗಾಧರ್ ಹೇಳಿದ್ರು. ಅವರು ಗೋನಡಕದ ಸಜ್ಜನ ಸಭಾಭವನದಲ್ಲಿ ನಡೆದ ಸುಳ್ಯ ತಾಲೂಕು 26ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು. ಮಕ್ಕಳಲ್ಲಿ ಓದುವ ಅಭ್ಯಾಸವನ್ನು ಬೆಳೆಸಬೇಕು. ಇದು ದೂರದರ್ಶನ, ಇಂದು ದೂರದರ್ಶನ, ಇಂಟರ್ನೆಟ್, ಮೊಬೈಲ್ಗಳಿಂದ ಪುಸ್ತಕಗಳು ಬೇಡದ ವಸ್ತುಗಳಾಗುತ್ತಿವೆ. ಹಿರಿಯರು ಉತ್ತಮ ಪುಸ್ತಕಗಳನ್ನು ಕೊಂಡು ತಾವು ಓದಿ ಅದರಲ್ಲಿನ ವಿಶೇಷತೆಗಳನ್ನು ಮಕ್ಕಳಿಗೆ ತಿಳಿಯ ಹೇಳಿ ಮಕ್ಕಳು ಓದುವಂತೆ ಮಾಡಬೇಕು. ಡಾಕ್ಟರ್ ಬಿಳಿಮಲೆಯವರು ತಮ್ಮ ಒಂದು ಭಾಷಣದಲ್ಲಿ ಕಾರಂತರ ಬೆಟ್ಟಜೀವದ ಬಗ್ಗೆ ವಿವರಣೆ ನೀಡಿದ ಬಳಿಕ ಅದನ್ನು ನಾನು ಓದಿ ಪುಳಕಿತನಾಗಿದ್ದೆ. ಕಾರಂತರ ಈ ಕೃತಿ ಬೆಟ್ಟಗಳಲ್ಲಿಯೇ ಬದುಕುವ ಸುಳ್ಳ್ಯದ ಜನತೆಯ ಬದುಕಿಗೆ ಮಹಾಕಾವ್ಯವಾಗಿದೆ. ಸುಳ್ಳ್ಯದ ಅರಣ್ಯ ವೈಭವ ಇಂದು ಶಾಶ್ವತವಾಗಿರಲು ಈ ಕಾದಂಬರಿಯಲ್ಲಿ ಸುಳ್ಳ್ಯದ ಅರಣ್ಯ ಸಂಸ್ಕೃತಿಯನ್ನು ಈ ಕೃತಿಯಲ್ಲಿ ಜೀವಂತವಾಗಿರಿಸಿದ್ದಾರೆ ಕಾರಂತರು. ಪರಿಸರ ನಾಶದ ತಲ್ಲಣದ ಈ ದಿನಗಳಲ್ಲಿ ಸುಳ್ಳ್ಯದ ಪ್ರತಿಯೊಬ್ಬರು ಓದಬೇಕಾದ ಕಾದಂಬರಿ ಬೆಟ್ಟದ ಜೀವ. ಒಬ್ಬ ಸಾಹಿತಿಗೆ ನಾವು ಕೊಡಬೇಕಾದ ಅತ್ಯಂತ ದೊಡ್ಡ ಗೌರವ ಅಂದರೆ ಆತನ ಪುಸ್ತಕಗಳನ್ನು ಕೊಂಡು ಓದು. ಅಂತಹ ಗೌರವವನ್ನು ಹಿರಿಯರು ಕೊಟ್ಟರೆ ಅವರನ್ನು ನೋಡಿ ಮಕ್ಕಳು ಸ್ವಲ್ಪ ಅನುಕರಣೆ ಮಾಡಬಹುದು. ಸಾಹಿತ್ಯ ಸೂಕ್ತ ಅಗತ್ಯ. ಹಿರಿಯ ವಿಮರ್ಶಕ ವಿಜಯಶಂಕರ್ ಸಮ್ಮೇಳನವನ್ನ ಉದ್ಘಾಟಿಸಿದ್ರು. ಮೀನುಗಾರಿಕೆ ಹಾಗೂ ಒಳನಾಡು ಜಲಸಾರಿಗೆ ಸಚಿವರಾದ ಎಸ್ ಅಂಗಾರ ಹಿಂಗಾರ ಅಳಿಸುವ ಮೂಲಕ ಸಾಹಿತ್ಯ ಸಮ್ಮೇಳನವನ್ನ ಉದ್ಘಾಟಿಸಿದ್ರು. ಮಡಿಕೇರಿ ಆಕಾಶವಾಣಿ ಉದ್ಘೋಷಕ ಸುಬ್ರಾಯ ಸಂಪಾಜೆ ಹೊಸ ಕೃತಿಗಳನ್ನ ಬಿಡುಗಡೆ ಮಾಡಿದ್ರು. ರಾಷ್ಟ ಧ್ವಜಾರೋಹಣವನ್ನ ಸಂಪಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಿಕೆ ಹಮೀದ್, ಪರಿಷತ್ನ ಧ್ವಜಾರೋಹಣವನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಡಾಕ್ಟರ್ ಎಂಪಿ ಶ್ರೀನಾಥ್ ಮತ್ತು ಕನ್ನಡ ಧ್ವಜಾರೋಹಣವನ್ನ ಕನ್ನಡ ಸಾಹಿತ್ಯ ಪರಿಷತ್ನ ಸುಳ್ಯ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಪೇರಾಲ್ ನೆರವೇರಿಸಿದ್ರು. ವಸ್ತು ಪ್ರದರ್ಶನವನ್ನ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎವಿ ತೀರ್ಥರಾಮ, ಪುಸ್ತಕ ಪ್ರದರ್ಶನವನ್ನ ತಹಶೀಲ್ದಾರ್ ಅನಿತಾ ಲಕ್ಷ್ಮಿ ಉದ್ಘಾಟಿಸಿದ್ರು. ಕುಕ್ಕೆ ಸುಬ್ರಹ್ಮಣ್ಯ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮೋಹನ್ ರಾಮ್ ಸುಳ್ಳಿ ಸಾಹಿತ್ಯ ಸಮ್ಮೇಳನದ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದ್ರು. ಸ್ಮರಣ ಸಂಚಿಕೆ ಸಂಪಾದಕ ಸಂಜೀವ ಕುತ್ಪಾಜೆ ಸ್ಮರಣ ಸಂಚಿಕೆಯ ಬಗ್ಗೆ ಮಾತನಾಡಿದ್ರು. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಂಪಿ ಶ್ರೀನಾಥ್ ಸಮ್ಮೇಳನದ ಬಗ್ಗೆ ಆಶಯ ನುಡಿ ವ್ಯಕ್ತಪಡಿಸಿದ್ರು. ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಚಂದ್ರಶೇಖರ್ ಪೇರಾಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಡಾ ಲೀಲಾಥರ್ ಸಮ್ಮೇಳನ ಅಧ್ಯಕ್ಷರ ಪರಿಚಯವನ್ನ ಮಾಡಿದ್ರು. ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ಉಮರ್ ಬೀಜದಕಟ್ಟೆ ಸ್ವಾಗತಿಸಿ ಮಾತನಾಡಿದ್ರು. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶ್ರೀ ಕೆಆರ್ ಗಂಗಾಧರ್ ಸರ್ ಇವರನ್ನ ನಾನು ಇಲ್ಲಿ ಸೇರಿರುವ ಸರ್ವರ ಪರವಾಗಿ ಈ ಸಮ್ಮೇಳನಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುವುದು ನಮ್ಮೆಲ್ಲರ ಉತ್ಸಾಹವನ್ನು ಇನ್ನಷ್ಟು ಹೆಚ್ಚಿಸಿದೆ. ಸಾಹಿತಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರ ಈ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ಶ್ರೀ ಕೆಆರ್ ಜಿಯವರ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ವಹಿಸುವುದರ ಮೂಲಕ ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕಿದ್ದಾರೆ ಅಂತೇಳಿ ನಾನು ಆದ್ಯವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಸಮ್ಮೇಳನವನ್ನ ಇವತ್ತು ಉದ್ಘಾಟನೆ ಮಾಡಲಿಕ್ಕಿರುವರು ಕನ್ನಡದ ಖ್ಯಾತ ಬೇಬಿ ವಿದ್ಯಾ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ತೇಜಸ್ವಿ ಕಡಪಳ ವಂದಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಸುಳ್ಯ.